ಹಲೋ ಸ್ನೇಹಿತರೆ ಪವಿತ್ರ ವೃಕ್ಷಗಳು ಮಾಲಿಕೆಯಲ್ಲಿ ಇಂದು ಬಾಳೆ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಬಾಳೆಹಣ್ಣಿನ ಉಗಮ ಸ್ಥಾನ ಭಾರತ ಭಾರತದ ಎಲ್ಲ ರಾಜ್ಯಗಳಲ್ಲೂ ಬಾಳೆಹಣ್ಣು ಬೆಳೆಯುತ್ತಾರೆ ಹೆಚ್ಚಾಗಿ ಕರ್ನಾಟಕ ಕೇರಳ ಅಸ್ಸಾಂ ತಮಿಳುನಾಡು ಆಂಧ್ರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಯುರೋಪಿಯನ್ನರಲ್ಲಿ ಅಲೆಕ್ಸಾಂಡರ್ ಬಾಳೆಹಣ್ಣನ್ನು ಸವಿದ ಪ್ರಥಮನು ಅವನು ತನ್ನ ದೇಶಕ್ಕೆ ಬಾಳೆಹಣ್ಣನ್ನು ಪರಿಚಯಿಸಿದ ಆಫ್ರಿಕಾ ಈಜಿಪ್ಟ್ನಿಂದ ಅರಬ್ ವರ್ತಕರು ವಿಶ್ವದಾದ್ಯಂತ ಬಾಳೆಯನ್ನು ಮಾರಾಟ ಮಾಡಿ ಪ್ರಸಿದ್ಧಿಪಡಿಸಿದರು ಬಾಳೆ ಗಿಡದ ಪ್ರತಿಯೊಂದು ಭಾಗವು ಸಂಪೂರ್ಣವಾಗಿ ಉಪಯೋಗಕ್ಕೆ ಬರುತ್ತದೆ ಮನೆ ಹಿತ್ತಲಿನಲ್ಲಿ ಬಾಳೆ ಗಿಡಗಳನ್ನು ನೆಡುತ್ತಾರೆ ಸಂಸ್ಕೃತದಲ್ಲಿ ರಂಭಾ ಎಂದು ಕರೆಯುತ್ತಾರೆ ಕದಳಿ ಎಂದೂ ಕರೆಯುತ್ತಾರೆ ಇದು ಬೀಜದಿಂದ ಹುಟ್ಟುವುದಿಲ್ಲ ಕಂದು ಹಚ್ಚಿ ಬೆಳೆಸುತ್ತಾರೆ ಅಂದಿನವರು ಬಾಳ ಸಂಜೀವಿನಿಯಾದ ಬಾಳೆ ಗಿಡದ ಮಹತ್ವವನ್ನು ಚೆನ್ನಾಗಿಯೇ ಅರಿತಿದ್ದರು ಒಂದು ಸಲ ಬಾಳೆಹಣ್ಣಿನ ಗೊನೆ ಬಿಟ್ಟಿತ್ತಂದರೆ ಆ ಗಿಡದ ಆಯುಷ್ಯ ಮುಗಿದಂತೆ ಬಾಳೆ ಗಿಡದಲ್ಲಿ ಹಣ್ಣು ಬಾಳೆ ಎಲೆ ಬಾಳೆ ಎಂಬ ವರ್ಗಗಳಿವೆ ಉರುವಲ್ಲಿಗೆ ಬರದ ಗಿಡವಾಗಿದೆ ಸಾಂಪ್ರದಾಯಿಕವಾಗಿ ಬೆಳೆದ ಬಾಳೆಗಿಂತ ಅಂಗಾಂಶ ಕೃಷಿ ಬಾಳೆ ಬೇಸಾಯ ಹೆಚ್ಚು ಲಾಭದಾಯಕವೆಂಬುದು ಈಗಾಗಲೇ ರುಜುವಾತಾಗಿದೆ ತಾಯಿ ಬಾಳೆ ಗಿಡದ ಪಕ್ಕದಲ್ಲಿ ಬರುವ ಮರಿಕಂದುಗಳನ್ನು ಸಕಾಲದಲ್ಲಿ ಹರಿತವಾದ ಉಪಕರಣದಿಂದ ಕತ್ತರಿಸಿ ತೆಗೆದರೆ ಪೋಷಕಾಂಶಗಳು ಪೋಲಾಗುವುದನ್ನು ತಡೆಗಟ್ಟಬಹುದು ಬಿಳಿ ನಂಜನಗೂಡಿನ ರಸಬಾಳೆ ಪಚ್ಚಬಾಳೆ ಏಲಕ್ಕಿ ಬಾಳೆ ಪೂವನ್ ರೊಬಸ್ಟ ಕರಿಬಾಳೆ ಮೈಸೂರು ಬಾಳೆ ಕೆಂಪು ಬಾಳೆ ಹೀಗೆ ಹಲವಾರು ತಳಿಗಳಿವೆ ಬಾಳೆ ಎಲೆಯಲ್ಲಿ ದೇವರಿಗೆ ನೈವೇದ್ಯ ಮಾಡುವುದು ಸನಾತನ ಸಂಪ್ರದಾಯವಿದೆ ಬಾಳೆ ಎಲೆಯ ಮೇಲ್ಪದರದಲ್ಲಿ ನೈಸರ್ಗಿಕವಾದ ಕ್ಯಾಟಚಿನ್ ಗ್ಯಾಲೆಟ್ ಎಂಬ ಪಾಲಿಫಿನಾಲ್ ಅಂಶ ಆವರಿಸಿರುತ್ತದೆ ಬಿಸಿಯಾದ ಆಹಾರವನ್ನು ಇದರ ಮೇಲೆ ಹಾಕಿದಾಗ ಇದು ಆಹಾರದೊಂದಿಗೆ ಬೆರೆತು ನಮ್ಮ ಹೊಟ್ಟೆ ಸೇರುತ್ತದೆ ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ನಾರಿನಾಂಶ ವಿಟಮಿನ್ ಬಿ ಸಿಕ್ಸ್ ಖನಿಜಾಂಶಗಳಾದ ಪೊಟ್ಯಾಷಿಯಂ ಮೆಗ್ನೀಷಿಯಂಗಳನ್ನು ಹೇರಳವಾಗಿ ಹೊಂದಿರುವ ಕಾರಣ ಒಂದು ಸಂಪೂರ್ಣ ಬಾಳೆಹಣ್ಣನ್ನು ತಿಂದರೆ ತೊಂಬತ್ತು ನಿಮಿಷ ವ್ಯಾಯಾಮ ಮಾಡಿದಾಗ ಸಿಗುವಷ್ಟು ಶಕ್ತಿ ಸಿಗುತ್ತದೆ ಕೇವಲ ಶಕ್ತಿ ಮಾತ್ರವಲ್ಲದೆ ದೇಹ ಸದೃಢವಾಗುವ ಜೊತೆಗೆ ಆರೋಗ್ಯವನ್ನು ಸುಧಾರಿಸುತ್ತದೆ ಬಾಳೆಹಣ್ಣಲ್ಲಿ ಟ್ರೆಪ್ಟೋಫಾನ್ ಎಂಬ ಅಮಿನೋ ಆಸಿಡ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಇರುತ್ತದೆ ಇವೆರಡೂ ಸೇರಿ ನಮ್ಮ ದೇಹದಲ್ಲಿ ಸೆರಟೋನಿನ್ ಎನ್ನುವ ರಾಸಾಯನಿಕವನ್ನು ಹೆಚ್ಚಿಸುವುದರಿಂದ ಖಿನ್ನತೆ ಬೇಜಾರು ಮುಂತಾದವು ಕಡಿಮೆಯಾಗುತ್ತದೆ ಇನ್ನು ಊಟವಾದ ನಂತರ ಬಾಳೆಹಣ್ಣು ತಿನ್ನುವುದರಿಂದ ಆಹಾರ ಚೆನ್ನಾಗಿ ಪಚನವಾಗುವುದಲ್ಲದೆ ವೀರ್ಯವನ್ನು ವೃದ್ಧಿ ಮಾಡುತ್ತದೆ ಇದೇ ಕಾರಣಕ್ಕಾಗಿ ಪ್ರತಿ ಸಮಾರಂಭಗಳಲ್ಲಿ ಊಟವಾದ ನಂತರ ಎಲೆ ಅಡಿಕೆಯೊಂದಿಗೆ ಬಾಳೆಹಣ್ಣನ್ನು ಸಹ ಕೊಡುವ ಸಂಪ್ರದಾಯವಿದೆ ಬಾಳೆಹಣ್ಣಿನಲ್ಲಿ ಟ್ರಿಸ್ಟೋಫಾನ್ ಎಂಬ ಪ್ರೋಟೀನ್ ಇದ್ದು ಶರೀರವು ಈ ಪ್ರೋಟೀನ್ ಅನ್ನು ಸೆರೋಟನೀನ್ ಆಗಿ ಪರಿವರ್ತಿಸುತ್ತದೆ ಈ ಸೆರೋಟನೀನ್ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವುದಲ್ಲದೆ ಸ್ಫೂರ್ತಿಯನ್ನು ನೀಡುತ್ತದೆ ಇದು ಬಾಳೆಹಣ್ಣಿನ ಉಪಯೋಗ ಮತ್ತು ಮಹತ್ವ ಇದು ಪವಿತ್ರ ವೃಕ್ಷಗಳಲ್ಲಿ ಒಂದಾಗಿದೆ ಇದೇ ರೀತಿಯ ವಿವಿಧ ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ